ಪ್ರೀತಿಗೂ ಕಣ್ಣೀರು, ಕದನಕ್ಕೂ ಕಣ್ಣೀರು. ಪ್ರೀತಿಗೂ ಕಣ್ಣೀರು ಬರುತ್ತದೆ, ಕದನಕ್ಕೂ ಕಣ್ಣೀರು ಬರುತ್ತದೆ. ಜಗತ್ತಿನಲ್ಲಿ ಒಳ್ಳೆಯದೂ ಉಂಟು, ಕೆಟ್ಟದೂ ಉಂಟು. ಕಣ್ಣೀರಿಗೂ ನೀರು ಇಲ್ಲ ಎನ್ನುವ ಸ್ಥಿತಿ ಉಂಟಾಗುತ್ತದೆ. ಶ್ರಮದಿಂದ ಏಳಿಗೆ ಹೊಂದಬೇಕು ಎನ್ನುವ ಯೋಚನೆಯೇ ಇಂದು ಇಲ್ಲ. ಪ್ರೀತಿಗೆ ಕಣ್ಣೀರು ಬರುವುದಿಲ್ಲ, ಕದನಕ್ಕೆ ಕಣ್ಣೀರು ಬರುತ್ತದೆ. ವಿವರಣೆ: ಮನುಜರು ನೋವಿನಲ್ಲೂ ನಲಿವಿನಲ್ಲೂ ತುಂಬಾ ದಿನಗಳ ಬಳಿಕ ತನ್ನ ಆಪ್ತರನ್ನು ಭೇಟಿ ಮಾಡುವಾಗ, ಇತರರನ್ನು ಸಂಕಟದಲ್ಲಿ ಸಿಲುಕಿಸುವಾಗ ಎಂದು ಹಲವು ಕಾರಣಗಳಿಂದ ಕಂಬನಿ ಸುರಿಸುತ್ತಾನೆ. ದುರಾದೃಷ್ಟದಿಂದ ಇಂದಿನ ದಿನಗಳಲ್ಲಿ ಪ್ರೀತಿ ವಾತ್ಸಲ್ಯಕ್ಕಾಗಿ ಬರುವಂತಹ ಕಂಬನಿ ಕಡಿಮೆಯಾಗಿ ಹೋಗಿದೆ. ಇತರರಿಗೆ ಕೇಡು ಬಯಸುವಂತಹ ದುರಾಲೋಚನೆ ಅಧಿಕವಾಗಿ ಬಿಟ್ಟಿದೆ. ಪರಿಶ್ರಮ ಪಟ್ಟು ಬದುಕಬೇಕು ಎಂಬ ಆಸಕ್ತಿ ಕಡಿಮೆಯಾಗಿ ಹೋಗಿದೆ. ಕೆಲಸ ಮಾಡದೆ ಇತರರನ್ನು ಯಾಮಾರಿಸಿ ಕೊಳ್ಳೆ ಹೊಡೆದು ಬೆಳೆಯಬೇಕು ಎನ್ನುವಂತಹ ಭಾವನೆ ಹೆಚ್ಚಾಗಿ ಬಿಟ್ಟಿದೆ. ಇತರರಿಗೆ ಕೇಡು ಬಯಸಿ ವಂಚಿಸಿ ಬಾಳುವಂತಹ ಬದುಕಿನ ನಡತೆ ಕಣ್ಣೀರಿಗೂ ನೀರು ಬಾರದ ಸ್ಥಿತಿಗೆ ತಂದಿರಿಸಿಬಿಡುತ್ತದೆ. ನಮ್ಮ ಧ್ಯೇಯ ಗುಣ ಎಲ್ಲವೂ ಸಕಾರಾತ್ಮಕವಾಗಿ ಇರಬೇಕು ಎಂದು ಈ ದೈವವಾಣಿಯ ಮೂಲಕ ಅಮ್ಮ ನಮಗೆ ತಿಳಿಸುತ್ತಿದ್ದಾರೆ. ಓಂ ಶಕ್ತಿ. Why are these kids keen in protecting Mother Nature?